ಕೆನವಿಡೆ ಸ್ಮಾರ್ಟ್ ಸಿಟಿ ಕಳಪೆ ಕಾಮಗಾರಿ ಹಿನ್ನೆಲೆ ಮೇಯರ್ ಎಸ್ ಟಿ ವೀರೇಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸ್ಮಾರ್ಟ್ ಸಿಟಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂಬ ದೂರು ಇದೆ. ಈ ಹಿನ್ನೆಲೆ ನಾವು ಕೂಡ ಪರಿಶೀಲನೆ ನಡೆಸಿದ್ದೇವೆ. ಕಳಪೆ ಆದರೆ ಪಾಲಿಕೆ ಕೂಡ ಪ್ರಶ್ನೆ ಮಾಡಲಿದೆ ಎಂದಿದ್ದಾರೆ. ದಾವಣಗೆರೆ ನಗರದ ಕೆಲವು ಕಡೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಎಂದು ಹೇಳಲಾಗುತ್ತಿದೆ. ಈ ಹಿನ್ನೆಲೆ ಮಹಾನಗರ ಪಾಲಿಕೆ ಕೂಡ ಪರಿಶೀಲನೆ ನಡೆಸಿದೆ. ಅವರು ಮಾಡಿದ ತಪ್ಪುಗಳನ್ನು ಒಪ್ಪಲು ಸಾಧ್ಯ ಇಲ್ಲ. ಮಹಾನಗರ ಪಾಲಿಕೆ ಕೂಡ ಪ್ರಶ್ನೆ ಮಾಡುವ ಅಧಿಕಾರವನ್ನು ಹೊಂದಿದ್ದು, ಹೀಗಾಗಿ ವಿವಿಧೆಡೆ ಪರಿಶೀಲನೆ ನಡೆಸಿ ಕಾಮಗಾರಿಗಳ ಗುಣಮಟ್ಟ ಕಾಪಾಡಲು ಸೂಚನೆ ನೀಡಲಾಗಿದೆ. ದಕ್ಷಿಣ ಭಾಗಕ್ಕೆ ಹೆಚ್ಚಾಗಿ ಸ್ಮಾರ್ಟ್ ಸಿಟಿ ಅನುದಾನ ಹಾಕಿದ್ದರಿಂದ ಆ ಭಾಗಕ್ಕೆ ಪಾಲಿಕೆಯಿಂದ ಕಡಿಮೆ ಅನುದಾನ ನೀಡಲಾಗಿದೆ ಎಂದು ಮೇಯರ್ ಸ್ಪಷ್ಟನೆ ನೀಡಿದ್ದಾರೆ. ಏನಂದ್ರೆ ಈಗ ಏನಿದೆ ಸ್ಮಾರ್ಟ್ ಸಿಟಿ, ಅದು ಇಂಡಿಪೆಂಡೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅದು ಅಲ್ಲಿ ಏನು ಮಾಡಿದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಪ್ಲಾನಿಂಗ್ ಎಲ್ಲ ಮುಗಿದೋಗಿರುತ್ತೆ. ಅದಕ್ಕೆ ಏನಪ್ಪ, ನಮ್ಮ ಕೊನೆ 5-10% ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಡೀ ಪ್ರಾಜೆಕ್ಟ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆ ಥರದ್ದು ಒಂದು ಕೆಲವೊಂದು ಕಡೆ ಏನಾಗ ನಮ್ಮದೇ ವಾರ್ಡಲ್ಲಿ ಯಾವುದೋ ಒಂದು ಮೇನ್ ರೋಡ್ ಮಾಡ್ತಾ ಇರ್ತಾರೆ, ನಮಗೆ ಇನ್ನೊಂದು ಅಲ್ಲಿ ಚರಂಡಿ ಮಾಡ್ಕೊಂಡು ಮಾಡಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ, ಸಾರ್ವಜನಿಕ ಹೇಳ್ತಾರೆ. ಆ ಥರದ ಕರೆಕ್ಷನ್ಗೆ ಅವಕಾಶ ಇರೋದಿಲ್ಲ. ಮತ್ತು ಜನರ ಬೇಡಿಕೆ ಒಂಥರ ಇರುತ್ತೆ, ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಥರದ್ದು ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೆ. ಅಂದರೆ ಅಧಿಕಾರ ಇದೆ ಅನ್ನೋಕ್ಕಿಂತ ನಾವು ಅದನ್ನು ಪ್ರಶ್ನೆ ಮಾಡ್ಬೋದು, ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ನಮಗೆ ಇದೆ. ಆದರೆ ಅವ್ರ ಪ್ಲ್ಯಾನ್ ಪ್ರಕಾರ ಅಂದರೆ ಒಟ್ಟು ಅದು ಏನು ಪ್ರಾಜೆಕ್ಟ್ ಇದೆ ಅದನ್ನು ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ನು ಸ್ಮಾರ್ಟ್ ಸಿಟಿಯವರ ಮಾಡ್ತಾರೆ. ಹಾಗಂತ ನಾವೇ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ. ಸಮಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಹೇಳಿ ನಾವು ಕರೆಕ್ಷನ್ ಮಾಡಿಸುವಂತ ಅಲ್ಲ, ಆ ಥರದ್ದು ನಮ್ಗೆ ಗಮನಕ್ಕೆ ಬಂದಿದ್ದು ಸಾರ್ವಜನಿಕರು ನಮ್ಗೆ ಹೇಳಿದ್ದನ್ನ ನಾವು ಹೇಳಿ ಕರೆಕ್ಷನ್ ಮಾಡಿಸ್ತಾ ಇದ್ವಿ. ಆ ಥರದ್ದು ಹೌದು. ಈಗ ವಿಶೇಷವಾಗಿ ರಾಜಕಾಲುವೆಗಳು ಅವ್ರದ್ದೇನೋ ಒಂದು ಪ್ಲ್ಯಾನ್ ಮಾಡಿದ್ರು, ಈಗ ಅದು ನಮಗೆ ಸರಿ ಅನಿಸಿದ್ದನ್ನ ಅವ್ರಿಗೆ ಹೇಳಿ ಕರೆಕ್ಷನ್ ಮಾಡಿಸಿದ್ವಿ, ಡೆಪ್ತ್ ಮಾಡಿಸಿದ್ವಿ. ಅಲ್ಲ, ಅದು ನಾವು ಯಾವುದೋ ಒಂದು ಕಂಪ್ಲೇಂಟ್ ಮಾಡಿದ್ವಿ, ಈಗ ಅದನ್ನು ಕರೆಕ್ಷನ್ ಮಾಡಿದ್ರು. ಲಾಸ್ಟ್ ಟೈಮ್ ರಾಜಕಾಲುವೆ ನಾವು ಹೋದಾಗ ಕಳಪೆ ಕಾಮಗಾರಿ ಅಂತ ಹೇಳಿತ್ತು, ಅವ್ರಿಗೆ ನಾವು ಅಬ್ಜೆಕ್ಷನ್ ಮಾಡಿದ್ವಿ, ಅದನ್ನು ಹೊಸದಾಗಿ ಮಾಡಿಸಿದ್ದಾರೆ. ಇದರಲ್ಲಿ ಅಲ್ಲಿ ಬೂದಾಳ್ ರಸ್ತೆಯಲ್ಲಿ ಏನು ರಾಜಕಾಲ ನಡೀತಾ ಇತ್ತು, ಕಳಪೆ ಕಾಮಗಾರಿ ಇದೆ ಅಂತ ನಮ್ಮ ಗಮನದಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅದು ಮಸ್ತ ಹೊಸದಾಗಿ ಮಾಡಿದ್ದಾರೆ. ಆ ಥರದ್ದು ಈಗಲೂ ನೀವು ಯಾವ್ದಾದ್ರು ಕಂಪ್ಲೇಂಟ್ ಹೇಳಿದ್ರೆ ಅದನ್ನು ಹೇಳಿ ಸರಿ ಮಾಡಿಸುವಂಥ ಇದನ್ನು ಮಾಡ್ತೀವಿ ನಾವು.